ತಿಂಗಳು 19ನೇ ತಾರೀಕು ಮಾನ್ಸೂನ್ ರಾಗ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು. ಒಂಚೂರು ನಮ್ಮ ಟೆಕ್ನಿಕಲ್ ರೀಸನ್ಸಿಂದ ಅದನ್ನು ಒಂಚೂರು ಮುಂದೆ ಹಾಕ್ತಾ ಇದ್ದೀವಿ. ಇನ್ನೂ ಒಂಚೂರು ರೀ ರೆಕಾರ್ಡಿಂಗು ಮತ್ತು ಸೌಂಡ್ ಎಫೆಕ್ಟ್ಸ್ಗಳ ಕೆಲಸಗಳು ಒಂಚೂರು ಬಾಕಿ ಇರೋದ್ರಿಂದ, ಬಾಕಿ ಇರೋದು ಅಂದರೆ ಇನ್ನೂ ಒಳ್ಳೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಪುಷ್ ಆಗ್ತಿದೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ, ಒಂಚೂರು ಮುಂದೆ ಹೋಗುತ್ತೆ ಸಿನಿಮಾ. ಆ ಉದ್ದೇಶವಾಗಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಇವತ್ತು ಮಾತಾಡ್ತಾ ಇದ್ದೀವಿ. ಅನೂಪ್ ಸರ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ. ಲೈಕ್ ಲಾಸ್ಟ್ ಇಲ್ಲಲ್ಲಿ ಒಂಚೂರು ನಮ್ದು ಹೆಂಗಿದೆ ಅಂದರೆ, ಇಡೀ ಸಿನಿಮಾ 80% ಮಳೆ ಇರೋದ್ರಿಂದ ಮಳೆ ಸೌಂಡು ಮತ್ತು ನಮ್ಮ ಮ್ಯೂಸಿಕ್ ಎರಡೂ ಮರ್ಜ್ ಆಗಬೇಕಂದ್ರೆ ಅಟ್ಮಾಸ್ ಏನು ಮಾಡ್ತಾ ಇದ್ದೀವಿ ಸಿನಿಮಾದು, ಅದು ಎರಡೂ ಎಕ್ಸ್ಪೀರಿಯನ್ಸ್ ಹಾಗೆ ಬರಬೇಕು. ಇಡೀ ಸಿನಿಮಾ ಜನ ಬಂದು ಕೂತ್ಕೊಂಡಾಗ ನಿಮಗೆ ಥಿಯೇಟ್ರಲ್ಲಿ ಒಂದು ಸರೌಂಡಲ್ಲಿ ಮಳೆ ಬರ್ತಾರತ್ತೆ, ಅದ್ರ ಮಧ್ಯೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೀತಿದ್ರೆ ಹೆಂಗಿರುತ್ತೆ, ಆ ಥರ ಇದೆ ನಮ್ಮ ಅಂದರೆ ಸಿನಿಮಾ ಫೀಲು. ಸೊ ಆ ಉದ್ದೇಶವಾಗಿ ಒಂಚೂರು ಟೈಮ್ ಕೇಳಿದರೆ ನಾವು, ಇಲ್ಲ ಸರ್ ಸಿನಿಮಾ ಚೆನ್ನಾಗಾಗಬೇಕು, ಡೇಟ್ ಮುಂದೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ, ನಮ್ಮ ಈ ಸಿನಿಮಾಯಿಂದ ಅನಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರೊಜೆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಲೈಕ್ ಲೂಸಿಫರ್ ಬಂದು ಮಲಯಾಳಂ ಸಿನಿಮಾಲ್ ಅದನ್ನು ಮಾಡಿದರು, ಅದಾದಮೇಲೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಅನಮಾರ್ಫಿಕ್ ಪ್ರೊಜೆಕ್ಷನ್ ಅನ್ನೋ ಒಂದು ಹೊಸ ಟೆಕ್ನಾಲಜಿನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಇವೆಲ್ಲ ಕೂಡ್ಕೊಂಡಿರೋದ್ರಿಂದ ಟೆಕ್ನಿಕಲ್ ಇಶ್ಯೂಸಿಂದ ಟೆಕ್ನಿಕಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಡಿಲೇ ಆಗ್ತಾ ಇದೆ ಸರ್. ಅದೇ ಒಂಚೂರು ಮುಂದೆ ಹೋಗ್ತಾ ಈ ಕೆಲಸಗಳು ಮುಗಿತಿದ್ದಾವೆ, ಅದನ್ನ ಅದೇ ಅಂದರೆ ಡೇಟ್ ಕ್ಲಾರಿಟಿ ಇಲ್ಲ ಸರ್. ಅಂದರೆ ಇಮಿಡಿಯೇಟ್ ಆಗಿ ಬರ್ತೀವಿ, ಲೈಕ್ 1 or 2 weeks ಆ ಥರ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ, ಬಿಟ್ಟರೆ ತುಂಬ ಮುಂದೆ ಹೋಗಲ್ಲ ಪಿಕ್ಚರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.